ಆಕಾಶವಾಣಿ ಮತದಾತ ಜಂಕ್ಷನ್, ಮತದಾರರ ಜಾಗೃತಿ ಸರಣಿ. ಒಕ್ಕೂಡಲು ಜನ ಓಟಿನೊಂದಿಗೆ ಓಟು ಆಗುವುದು ಲೋಕತಂತ್ರದ ಸಿಸ್ಟಮ್. ಮತದಾರರು ಒಂದಾದರೆ ಅದು ಎಂಥ ಹೊಸ ಕನೆಕ್ಷನ್. ಪ್ರಾಯೋಜಕರು ಭಾರತ ಚುನಾವಣಾ ಆಯೋಗ. ಕೇಳಿ ಮತದಾತ ಜಂಕ್ಷನ್. ನಮಸ್ಕಾರ ಕಲ್ಪನಾ. ಮತದಾತ ಜಂಕ್ಷನ್ಗೆ ನಾವೇನೋ ಇಬ್ರು ಸರಿಯಾಗಿ ಬಂದ್ಬಿಟ್ಟಿದೀವಿ, ಸಮಯಕ್ಕೆ ಬಂದಿದ್ದೀವಿ. ಆದ್ರೆ ಈ ಭಾರತ್ ಮತ್ತೆ ಭಾರತಿ ಇಬ್ರು ಕಾಣ್ತಾನೆ ಇಲ್ವಲ್ಲ, ನಾವು ಬಂದಿರೋ ದಿನ ಮತ್ತೆ ಸಮಯ ಕರೆಕ್ಟ್ ಆಗಿದೆ ಅಲ್ವಾ? ಹೌದಂಕಲ್, ಈ ಮತದಾತ ಜಂಕ್ಷನ್ ಯಾವತ್ತು ಎಷ್ಟ್ ಹೊತ್ತಿಗೆ ಅನ್ನೋದು ನಮ್ ತಲೆಯಲ್ಲಿ ಚೆನ್ನಾಗಿ ರೆಕಾರ್ಡ್ ಆಗಿದೆ. ನಿಜ. ಆದ್ರೆ ಪ್ರತಿ ಸಲ ನಾವು ಬಂದಾಗ ಭಾರತ್ ಮತ್ತೆ ಭಾರತಿ ಇಬ್ರು ನಮ್ಗೆ ಇಲ್ಲೇ ಸಿಗ್ತಾ ಇದ್ರು. ಇವತ್ತು ಯಾಕೆ ಹೀಗಾಯ್ತು? ಹೋಗ್ಲಿ ಬಿಡು, ಈಗ ನಾವಿದ್ದೀವಿ, ನಮ್ ಕೇಳುಗರಿದ್ದಾರೆ, ನಮ್ ಪ್ರೋಗ್ರಾಮ್ ಇದ್ದೇ ಇದೆ. ಈ ಸರ್ತಿ ನಮ್ಮ ಪಾತ್ರಗಳು ಬದಲಾಗಿದೆ ಅಂತ ಅನ್ಸತ್ತೆ. ಕಲ್ಪನಾ, ಒಂದ್ಸತಿ ಭಾರತ್ ಮತ್ತೆ ಭಾರತಿ ಇಬ್ರಿಗೂ ಫೋನ್ ಮಾಡ್ಬಿಡು, ನೋಡೋಣ ಕಾರ್ಯಕ್ರಮ ಶುರು ಮಾಡಕ್ ಮುಂಚೆ. ಅದ್ರ ಅವಶ್ಯಕತೆ ಇಲ್ಲ ಅಂಕಲ್, ಅಲ್ ನೋಡಿ ಇಬ್ರು ಬಂದೇ ಬಿಟ್ಟು. ಚುನಾವಣಾ ಅಂಕಲ್ ಮತ್ತೆ ಕಲ್ಪನಾ, ನಮಸ್ಕಾರ. ನಮಸ್ಕಾರ ಅಂಕಲ್. ನಮಸ್ಕಾರ. ಸ್ವಲ್ಪ ತಡ ಆಗೋಯ್ತು ಬರೋದು, ಹೇಗಿದ್ರು ಮತದಾತ ಜಂಕ್ಷನ್ ಗೆ ಬಂದು ತಲುಪಿಟ್ಬಲ್ಲ. ಹಾಗಾದ್ರೆ ಬನ್ನಿ, ಎಲ್ರು ಸೇರಿ ನಮ್ಮ ಕೇಳುಗರನ್ನ ಸ್ವಾಗತ ಮಾಡ್ಬಿಡೋಣ. ನಮ್ಮ ಎಲ್ಲ ಕೇಳುಗರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ಮತದಾತ ಜಂಕ್ಷನ್ ಗೆ ಸ್ವಾಗತ, ಸುಸ್ವಾಗತ. ಹಾಗಾದ್ರೆ ಶುರು ಮಾಡೋಣ ನಮ್ಮ ಕಾರ್ಯಕ್ರಮ ಮತದಾತ ಜಂಕ್ಷನ್. ಲೋಕತಂತ್ರ ಕಿ ಪಹಲಿ ತಾಕತ್ ಹೈ ಹಮಾರ ಮತದಾನ್, ಜಿಮ್ಮೇದಾರ ಯಹಾ ಹರ ನಾಗರಿಕ ಕಿ ಯಹಿ ತೋ ಹೈ ಪಹಚಾನ್. ಅಪನೆ ವಿವೇಕ ಸೇ ಉಸೆ ಹಿ ಚುನೋ. ಎಲೆಕ್ಷನ್ ಅಂಕಲ್, ಎಲೆಕ್ಷನ್ ಅಂಕಲ್. ಏನಮ್ಮ, ಏನ್ ಕಲ್ಪನಾ? ಅಂಕಲ್ ನೋಡಿ, ಇವತ್ತು ದಿನಪತ್ರಿಕೆಯಲ್ಲಿ ಏನ್ ಬರ್ದಿದೆ ಅಂತ. ನಗರದ ಮಹಿಳೆಯರಿಗೆ ಹೋಲಿಸಿದರೆ ಗ್ರಾಮೀಣ ಮಹಿಳೆಯರು ಹೆಚ್ಚಾಗಿ ಮತದಾನ ಮಾಡ್ತಾರೆ ಅಂತ ಬರ್ದಿದೆ. ಅದೇ ತಾನೇ ನೀನ್ ನೋಡಿಸ್ತಾ ಇರೋದು ನನ್ಗೆ. ಹೌದು ಅಂಕಲ್, ಗ್ರಾಮೀಣ ಮಹಿಳೆಯರು ನಗರದ ಮಹಿಳೆಯರು ಮತ್ತು ಪುರುಷರಿಗಿಂತ ಹೆಚ್ಚಾಗಿ ಹುರುಪಿನಿಂದ ಮತದಾನದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇಷ್ಟಾದ್ರೂ ಮತದಾನ ಕಡಿಮೆ ಆಗ್ತಾ ಇದೆಯಲ್ಲ, ಯಾಕೆ ಹೀಗೆ? ಅದಕ್ಕೆ ಕಾರಣ ಮಾಹಿತಿ ಮತ್ತೆ ಶಿಕ್ಷಣ ಅವ್ರು ಪಡೆಯದೆ ಇರೋದೇನೆ. ಮಹಿಳಾ ಪುರುಷ ವೃದ್ಧ ಯುವ ಸಬ್ಕಾ ಯೇ ಕರ್ತವ್ಯ ಹೈ, ಆಪ್ಕಾ ಮತದಾತಾ ಹೋನಾ ಆಪ್ಕಾ ಅಧಿಕಾರ ಹೈ, ಯೋಗ್ಯ ಹೋ ಸರ್ಕಾರ ಹಮಾರಿ ಯಹಿ ಹಮಾರಿ ಸೋ. ಈಗ ಸಾಕಷ್ಟು ಜನ ಹೊಸ ಮತದಾರರು ಇದ್ದಾರೆ, ಅವರಿಗೆ 18 ವರ್ಷ ತುಂಬಿದ ಮೇಲೂ ಮತದಾರರ ಆಗೋದಕ್ಕೆ ಬೇಕಾದ ಪ್ರಕ್ರಿಯೆ ಪೂರ್ಣಗೊಳಿಸಿಕೊಂಡಿರಲ್ಲ. ಕೆಲವು ಮಹಿಳೆಯರು ತಮ್ಮ ಹೆಸರನ್ನು ಕೂಡ ಹೇಳೋದಿಲ್ವಂತೆ, ತಮ್ಮ ಗಂಡನ ಹೆಸರನ್ನು ಹೇಳೋದಿಲ್ವಂತೆ. ಕೇಳಿದ್ರೆ ಪುಟ್ಟಿ ಅವರಮ್ಮ ಅಂತ ಬರ್ಕೊಳ್ಳಿ ಅಂತ ಹೇಳ್ಬಿಡ್ತಾರಂತೆ. ಆದ್ರೆ ನೋಂದಣಿ ಆಗಬೇಕಾದ್ರೆ ತಂದೆ ಅಥವಾ ಗಂಡ ಇವರಿಬ್ಬರಲ್ಲಿ ಯಾರ್ದಾದ್ರೂ ಒಬ್ಬರ ಹೆಸರನ್ನ ಅವರು ಹೇಳಲೇಬೇಕಾಗತ್ತೆ. ಆದ್ರೆ ಅಂಕಲ್, ಈ ಚುನಾವಣಾ ಆಯೋಗದ ಹತ್ರ ಮಹಿಳೆಯರು ನೋಂದಣಿ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಯೋಜನೆಗಳಿದೆ ಅಲ್ವಾ? ಹೌದು ಭಾರತಿ, ಆದ್ರೆ ಇವತ್ತಿಗೂ ಕೆಲವು ಸಮುದಾಯಗಳು ಎಂಥ ಮನಸ್ಥಿತಿನಲ್ಲಿವೆ ಅಂತಂದ್ರೆ, ಅವ್ರ ಮನೆ ಹೆಂಗಸರು ಫೋಟೋ ತೆಗಿಬಾರದಂತೆ, ಅವ್ರ ವಯಸ್ಸು ಯಾರಿಗೂ ಗೊತ್ತಾಗಬಾರ್ದಂತೆ, ಹೀಗೆ ಏನೇನೋ. ಇದು 21ನೇ ಶತಮಾನ. ಇವತ್ತಿನ ಮಹಿಳೆಯರು ಶಿಕ್ಷಣ ಪಡೆದು ತಾವು ಮತದಾನದಲ್ಲಿ ಹುರುಪಿನಿಂದ ಪಾಲ್ಗೊಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಬೇರೆಯವ್ರಿಗೂ ಮತದಾನ ಮಾಡೋದಕ್ಕೆ ಸಲಹೆನೂ ಕೊಡ್ತಾ ಇದ್ದಾರೆ. ಅದೇನೋ ಸರಿ ಅಂಕಲ್, ಆದ್ರೆ ಇದೇ ವಿಷಯದ ಬಗ್ಗೆ ರೆಕಾರ್ಡಿಂಗ್ ಮೂಲಕ ನಮ್ಮ ಒಬ್ಬ ಕೇಳುಗರು ಏನ್ ಹೇಳಿದ್ದಾರೆ ಕೇಳೋಣ. ಓ ಖಂಡಿತ ಕೇಳೋಣ. ಮೈ ಅಡ್ವೊಕೇಟ್ ವಾರಿಸ್ ಅಲಿ ಖಾನ್, ಲಖನೌ ಉತ್ತರ ಪ್ರದೇಶ ಸೇ ಹೂ. ಮತದಾತಾ ಜಂಕ್ಷನ್ ಕೋ ಮೈ ಕಭಿ ಭಿ ಮಿಸ್ ನಹೀ ಕರ್ತಾ ಹೂ. ಆಪ್ ಇಸ್ ಶೋ ಮೇ ಅಚ್ಚಿ ಅಚ್ಚಿ ಜಾನ್ಕಾರಿ ದೇ ರಹೇ ಹೈ. ಎಫ್ಎಂ ರೇನ್ಬೋ ಪರ್ ಜಬ್ ಮೈ ಯೇ ಶೋ ಆತಾ ಹೈ ತೋ ಮೈ ಉಸ್ ಸಮಯ ಚೇಂಬರ್ ಮೇ ರಹತಾ ಹೂ, ಉಸ್ ಸಮಯ ಮೈ ಸ್ವಯಂ ತೋ ಸುನ್ತಾ ಹೂ, ಅಪ್ನೇ ಕ್ಲೈಂಟ್ ಕೋ ಭಿ ಸುನಾತಾ ಹೂ. ಆಪ್ಕೆ ಶೋ ಕಿ ಸಬ್ಸೆ ಬಡಿ ಖಾಸಿಯತ್ ಯೇ ಕಿ ಆಪ್ ಆಸಾನ್ ಭಾಷಾ ಮೇ ಆಸಾನ್ ತರೀಕೆ ಸೇ ಮತದಾನ ಸೇ ಸಂಬಂಧಿತ ವಿಷಯ ಕೋ ಸಮಝಾತೆ ಹೈ. ಮೈ ಆಪ್ಕಾ ತಹೆ ದಿಲ್ ಸೇ ಶುಕ್ರಿಯಾ ಅದಾ ಕರ್ತಾ ಹೂ, ಔರ್ ಯೇ ಉಮ್ಮೀದ್ ಕರ್ತಾ ಹೂ ಕಿ ಆಗೇ ಭಿ ಯೇ ಶೋ ಚಲ್ತಾ ರಹೇಗಾ ಔರ್ ಹಮ್ ಸಬ್ ಇಸ್ಸೇ ಫಾಯ್ದಾ ಉಠಾಯೆಂಗೆ. ಕೇಳಿದ್ರೆ ನೀವು ಕೂಡ ಇದೇ ತರ ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬಹುದು. ಮತದಾನದ ಬಗ್ಗೆ ನೀವು ಕೂಡ 1 ನಿಮಿಷದ ಹಾಡು ಅಥವಾ ಕವಿತೆಯನ್ನ ನಮಗೆ ಕಳಿಸ್ಕೊಡಬಹುದು. ಆರಂಭದಲ್ಲಿ
ನಿಮ್ಮ ಕಿರು ಪರಿಚಯ ಕೂಡ ಇದ್ರೆ ಒಳ್ಳೇದು. ಈಗ ನಮ್ಮ ಭಾರತ ಚುನಾವಣಾ ಆಯೋಗದ ಸ್ವೀಪ್ ಕಾರ್ಯಕ್ರಮದ ಬಗ್ಗೆ ಮಾತಾಡೋಣ. ಇದು ಮತದಾರರ ಸಹಭಾಗಿತ್ವ ಮತ್ತೆ ಮತದಾನದ ಬಗ್ಗೆ ವ್ಯವಸ್ಥಿತ ಶಿಕ್ಷಣದ ಮೂಲಕ ಮತದಾನ ಪ್ರಕ್ರಿಯೆ ಬಗ್ಗೆ ನಾಗರಿಕರಲ್ಲಿ ಜಾಗೃತಿ ಮೂಡಿಸುವ, ತಮ್ಮ ಮತದಾನದ ಅಧಿಕಾರವನ್ನ ಸೂಕ್ತ ರೀತಿಯಲ್ಲಿ ಉಪಯೋಗ ಮಾಡಿಕೊಳ್ಳೋ, ಹಾಗೇನೆ ಚುನಾವಣಾ ಪ್ರಕ್ರಿಯೆಯಲ್ಲಿ ಜಾಗರೂಕತೆಯಿಂದ ಪಾಲ್ಗೊಳ್ಳಲು ಪ್ರೇರಣೆ ನೀಡುವಂತ ಕಾರ್ಯಕ್ರಮ. ಇದರಲ್ಲಿ ಮಹಿಳೆಯರಲ್ಲೂ ಜಾಗೃತಿ ಮೂಡಿಸಿ ಅವರನ್ನ ಮತದಾನದ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂತೆ ಪ್ರೇರೇಪಿಸಲಾಗುತ್ತೆ. ಕಲ್ಪನಾ, ನನಗ್ ನೆನಪಿರೋ ಹಾಗೆ ಈ ಕಾರ್ಯಕ್ರಮನ 2009 ಶುರು ಮಾಡಲಾಗಿದೆ. ಇದರ ಅಡಿಯಲ್ಲಿ ಸ್ಥಳೀಯ ಆಡಳಿತ ಶಿಕ್ಷಣ ಸಂಸ್ಥೆಗಳು, ಮಹಿಳಾ ಸಂಘಟನೆಗಳು ಮತ್ತೆ ಜನಸಾಮಾನ್ಯರ ನಡುವೆ ಹಲವಾರು ಕಾರ್ಯಕ್ರಮಗಳನ್ನು ಕೂಡ ಆರಂಭಿಸಲಾಯಿತು. ಹೌದು ಎಲೆಕ್ಷನ್ ಅಂಕಲ್, ಮಹಿಳೆಯರ ಬಗ್ಗೆ ನಾವು ಮಾತಾಡ್ತಾ ಇರುವಾಗಲೇ ನಮ್ಮ ಚುನಾವಣಾ ಆಯೋಗದ ಮಹಿಳಾ ರಾಷ್ಟ್ರೀಯ ಐಕನ್ ಒಬ್ಬರ ಬಗ್ಗೆ ನಾವು ಹೇಳಲೇಬೇಕು. ಎಂತ ಒಳ್ಳೆ ಮಾತು ಹೇಳಿದೆ ಕಲ್ಪನಾ, ಹಾಗಿದ್ರೆ ಅವ್ರ ಬಗ್ಗೆನೂ ಸ್ವಲ್ಪ ಮಾಹಿತಿಯನ್ನ ಕೊಟ್ಟು ಬಿಡಿ. ಆದ್ರೆ ಕಲ್ಪನಾ, ಇವೆಲ್ಲದರ ಬಗ್ಗೆ ಮಾಹಿತಿ ಕೊಡೋ ಕೆಲಸನ ಇವತ್ತು ನಾನ್ ಮಾಡ್ತೀನಿ. ಆಯ್ತು ಅಂಕಲ್, ನಮ್ ಟೀಮ್ ಪರವಾಗಿ ಈ ಕೆಲಸನ ನೀವೇ ಮಾಡಿ. ನೋಡಿ, ಈಗ ನಾವು ಯಾವ ವ್ಯಕ್ತಿಯ ಬಗ್ಗೆ ಹೇಳೋದಕ್ಕೆ ಹೊರಟಿದೀವೋ ಅವ್ರ ಹೆಸರು ಡಾಕ್ಟರ್ ನೀರು ಕುಮಾರ್ ಅಂತ. ಈಗ ಅವರು ಭಾರತ ಚುನಾವಣಾ ಆಯೋಗದ ಮಹಿಳಾ ರಾಷ್ಟ್ರೀಯ ಐಕಾನ್ ಅಂದ್ರೆ ನ್ಯಾಷನಲ್ ಐಕಾನ್ ಆಗಿದ್ದಾರೆ. ಇಂಥ ದೊಡ್ಡ ಸಾಧಕರು ಅಲ್ವಾ ಅವರು, ಇವ್ರ ಬಗ್ಗೆ ಇನ್ನೂ ಸ್ವಲ್ಪ ಹೇಳ್ತೀರಾ? ಓ ಖಂಡಿತ. ಡಾಕ್ಟರ್ ನೀರು ಕುಮಾರ್ ಅವರು ಮೆಡಿಸನ್ನು, ಸೈಕಾಲಜಿ ಜೊತೆಗೆ ಜೆಂಡರ್ ಸೈನ್ಸ್ ಈ ರೀತಿಯ ಕ್ಷೇತ್ರಗಳಲ್ಲಿ ಪರಿಣತಿ ಹೊಂದಿದ್ದಾರೆ. ಅವರು ದಿವ್ಯಾಂಗರಾಗಿದ್ರೂ ಆ ಸವಾಲಿಗೆ ಸೆಡ್ ಹೊಡೆದು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸುಮಾರು 15,000 ವೃತ್ತಿಪರರಿಗೆ ಶಿಕ್ಷಣ ನೀಡಿದ್ದಾರೆ. ಡಾಕ್ಟರ್ ನೀರು ಕುಮಾರ್ ಅವರಿಗೆ ಸಾಕಷ್ಟು ಪ್ರಶಸ್ತಿಗಳು ಸಹ ಬಂದಿವೆ. ಹೌದಂಕಲ್, ಎಷ್ಟು ಒಳ್ಳೆ ವಿಷಯ ಹೇಳ್ತಾ ಇದ್ದೀರಿ. ಹೌದು ಖಂಡಿತ. ಅವರು ನಮ್ಮ ಕೇಂದ್ರ ಸರ್ಕಾರದ ಸ್ವಾಸ್ಥ್ಯ ಯೋಜನೆಯಲ್ಲಿ 28 ಸೇವೆಯನ್ನು ಸಲ್ಲಿಸಿದ್ದಾರೆ. ಗಡಿನಲ್ಲಿ ವಾಸ ಮಾಡೋ ವಿವಿಧ ವರ್ಗದ ಜನ, ಆಮೇಲೆ ತೃತೀಯ ಲಿಂಗಿಗಳು ಜೊತೆಗೆ ಇತರ ವಂಚಿತ ವರ್ಗಗಳ ತನಕ ಅವರು ಎಲ್ಲರನ್ನ ತಲುಪಬೇಕು ಅನ್ನೋದು ಭಾರತ ಚುನಾವಣಾ ಆಯೋಗದ ಪ್ರಯತ್ನ ಆಗಿದೆ. ಇಂಥ ಸಮಯದಲ್ಲಿ ಡಾಕ್ಟರ್ ನೀರು ಕುಮಾರ್ ಅವರ ಅಗಾಧ ಅನುಭವ ಜೊತೆಗೆ ನೀತಿಗಳ ಸಹಾಯದಿಂದ ಪ್ರತಿಯೊಬ್ಬ ಮತದಾರನವರೆಗೂ ತಲುಪಬೇಕು ಅನ್ನೋ ಉದ್ದೇಶಕ್ಕೆ ಭಾರತ ಚುನಾವಣಾ ಆಯೋಗ ಪ್ರಾಥಮಿಕವಾದ ಆದ್ಯತೆಯನ್ನು ನೀಡಿದೆ. ನೋಡಿ ಅಂಕಲ್, ನೀವೀಗ ಮತದಾನದ ಬಗ್ಗೆ ಮಹಿಳೆಯರು ಜಾಗರೂಕರಾಗಿಲ್ಲ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಅವರಂತೂ ಜಾಗೃತರಾಗೇ ಇದ್ದಾರೆ. ಅಷ್ಟೇ ಅಲ್ಲದೆ ಉಳಿದವರಲ್ಲೂ ಜಾಗೃತಿ ಕೂಡ ಮೂಡಿಸ್ತಾ ಇದ್ದಾರೆ ಗೊತ್ತಾ. ಹಾಗಂತ ನಾನಲ್ಲಿ ಹೇಳಿದೆ. ನೋಡಿ, ಜನಜಾಗೃತಿ ಎಲ್ಲಾ ಕಡೆಯಲ್ಲೂ ಇರಬೇಕು, ಅದು ಮಹಿಳೆಯರಲ್ಲಾಗ್ಲಿ ಪುರುಷರಲ್ಲಾಗ್ಲಿ. ಇದೇ ವಿಷಯವಾಗಿ ನಾನೀಗ ಪ್ರಜಾಪ್ರಭುತ್ವದಲ್ಲಿ ಮಹಿಳೆಯ ಪಾಲ್ಗೊಳ್ಳುವಿಕೆ ಬಗ್ಗೆ ಒಂದು ಕತೆ ಹೇಳ್ತೀನಿ. ಹೌದಾ ಅಂಕಲ್, ಹಾಗಿದ್ರೆ ಇದು ರೋಚಕ ಕತೆ ಆಗಿರ್ಲೇಬೇಕು. ಬೇಗ ಹೇಳಿ ಅಂಕಲ್, ನಾವೆಲ್ಲ ಕೇಳಬೇಕು. ಬಾಬಾ ಬಾಬಾ, ಏನಪ್ಪ ಎಲ್ರಿಗೂ ಇಷ್ಟೊಂದು ಅವಸರ? ಒಂದ್ ನಿಮಿಷ ನನಗೆ ಉಸಿರು ತಗೊಳಕ್ಕಾದ್ರೂ ಬಿಡಿಯಪ್ಪ. ಅಂಕಲ್ ಈಗ ಕತೆ ಹೇಳಿ. ಏನಪ್ಪ ಅಂತಂದ್ರೆ 1935 ಗವರ್ನಮೆಂಟ್ ಆಫ್ ಇಂಡಿಯಾ ಆಕ್ಟ್ ಇಂದ ಈ ಕಥೆ ಶುರುವಾಗತ್ತೆ. ಅಂದ್ರೆ ಸ್ವಾತಂತ್ರ್ಯದ ಮೊದಲು. ಗವರ್ನಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935 ಮುಖಾಂತರ ಮಹಿಳೆಯರಿಗೆ ಮತದಾನದ ಹಕ್ಕನ್ನ ನೀಡಲಾಯಿತು. ಸ್ವಾತಂತ್ರ್ಯಕ್ಕಿಂತ ಮೊದಲು ಮಹಿಳೆಯ ಪಾಲ್ಗೊಳ್ಳುವಿಕೆ 0.2% ಮಾತ್ರ ಇತ್ತು. ಆಮೇಲೆ ಸಂವಿಧಾನದ ಮುಖಾಂತರ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಅಥವಾ ಸಾರ್ವತ್ರಿಕ ವಯಸ್ಕರ ಮತದಾನದ ಹಕ್ಕನ್ನ ನೀಡಲಾಯಿತು. ಆಮೇಲೆ ಮಹಿಳೆಯರ ಮತದಾನದ ಹಕ್ಕಲ್ಲಿ ಎಷ್ಟೊಂದು ಬದಲಾವಣೆಗಳಾಯ್ತು, ಅದ್ರ ವಿಚಾರ ಗೊತ್ತಾ? ಅದನ್ನು ಹೇಳಿ ಅಂಕಲ್. ಇವಾಗ 7 ಮತ್ತೆ 17 ಸಾರ್ವತ್ರಿಕ ಚುನಾವಣೆಗಳ ನಂತರ ಮಹಿಳೆಯರ ಪಾಲ್ಗೊಳ್ಳುವಿಕೆ ಪುರುಷರಿಗಿಂತ ಅಗಾಧವಾಗಿದೆ. ಕಳೆದ ಚುನಾವಣೆ ಅಂದ್ರೆ 2019 ಚುನಾವಣೆಯಲ್ಲಿ ಮಹಿಳೆಯರ ಪಾಲ್ಗೊಳ್ಳುವಿಕೆ 67% ಅಂಕಲ್, ಮಹಿಳೆಯರು ಈಗ ಎಲ್ಲ ಕ್ಷೇತ್ರಗಳಲ್ಲೂ ಮುಂದುವರಿತಾನೆ ಇದ್ದಾರೆ. ಹೌದು, 1951-52 ಮೊದಲು ಈ ಚುನಾವಣೆಗಳಲ್ಲಿ 78 ಮಹಿಳಾ ಮತದಾರರು ಪಾಲ್ಗೊಂಡಿದ್ರು. ಅದಕ್ಕಾಗಿ ದೇಶದ ಎಲ್ಲೆಡೆ 27,527 ಮತದಾನದ ಬೂತ್ಗಳನ್ನ ತೆರೆಯಲಾಗಿತ್ತು. ಅದು ಗೊತ್ತಾ ನಿಮ್ಗೆ?
ವಾ ಅಂಕಲ್, ನೀವಂತೂ ಎಲ್ಲೆಲ್ಲಿಂದಲೋ ಈ ಸಂಖ್ಯೆಗಳ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತೀರಾ. ನಮ್ಮ ಕೇಳುಗರಿಗೆ ಈ ವಿಷಯ ತಿಳಿಸೋದಕ್ಕೆ ನಮ್ಗೆ ತುಂಬಾ ಸಂತೋಷ ಆಗ್ತಾ ಇದೆ. ಆ ಸಂತೋಷದ ವಿಷಯ ಏನಪ್ಪ ಅದು, ಏನ್ ಭಾರತಿ? ಈ ಕಾರ್ಯಕ್ರಮದಲ್ಲಿ ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ದೇಶದ ಎಲ್ಲ ಕಡೆಗಳಿಂದ ವಾಟ್ಸ್ಆಪ್ ಸಂದೇಶಗಳು ಬರ್ತಾ ಇದೆಯಲ್ಲ, ಹೌದು, ಅದರಲ್ಲಿ ಮಹಿಳೆಯರ ಸಂಖ್ಯೆ ದೊಡ್ಡ ಪ್ರಮಾಣದಲ್ಲಿರುತ್ತೆ ಅಲ್ವಾ ಭಾರತ್? ಹೌದು, ಮತ್ತೆ ಸಾಕಷ್ಟು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನ ಕೊಟ್ಟು ಅವರು ಬಹುಮಾನಗಳನ್ನು ಕೂಡ ಗೆಲ್ತಾ ಇದ್ದಾರೆ. ಇದೇ ಅಲ್ವೇ ನಾರಿ ಶಕ್ತಿ ಅನ್ನೋದು? ನಿಜ ಹೌದು. ನೋಡಿ, ಈಗ ನಾರಿ ಶಕ್ತಿ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಅವಕಾಶ ಸಿಕ್ಕಾಗೆಲ್ಲ ಮಹಿಳೆಯರು ತಮ್ಮ ಪಾತ್ರವನ್ನ ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಅವರಲ್ಲಿ ಅರಿವು ಉಂಟು ಮಾಡಬೇಕು ನಾವು ಅಷ್ಟೇ, ಉಳಿದ ಕೆಲಸ ಅವರೇ ಮಾಡ್ಕೊಳ್ತಾರೆ. ಹೌದು ಅಂಕಲ್, ಚುನಾವಣಾ ಆಯೋಗದ ಸ್ವೀಪ್ ವಿಭಾಗ ಇದರ ಬಗ್ಗೆ ಗಮನ ಹರಿಸುತ್ತೆ. ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಚುನಾವಣಾ ಐಕಾನ್ಗಳನ್ನ ನಿಯೋಜಿಸಿ ಮಹಿಳೆಯರಲ್ಲಿ ಜಾಗೃತಿ ಮೂಡಿಸಲಾಗ್ತಾ ಇದೆ. ಮತದಾನದ ಬಗ್ಗೆ ಜಾಗೃತಿ ಉಂಟು ಮಾಡೋದಿಕ್ಕೆ ಸ್ವೀಪ್ ಮುಖಾಂತರ ಇನ್ನೂ ಅನೇಕ ಅಭಿಯಾನಗಳನ್ನ ನಡೆಸಲಾಗ್ತಾ ಇದೆ. ನಿಜ ಮದುವೆ ನಂತರ ಈ ವಿಳಾಸ ಬದಲಾವಣೆಯಿಂದ ಹಿಡಿದು ಚುನಾವಣಾ ಪಟ್ಟಿನಲ್ಲಿ ಅಪ್ಡೇಟ್ ಆಗೋ ಪ್ರಕ್ರಿಯೆವರೆಗೂ ಸ್ವೀಪ್ ಕಾರ್ಯಕ್ರಮಗಳನ್ನ ಕೈಗೊಳ್ಳುತ್ತೆ. ಜೊತೆಗೆ ನಮ್ಮ ಪತ್ರಿಕಾ ಮಾಧ್ಯಮ, ರೇಡಿಯೋ ಮತ್ತೆ ಟಿವಿ ಮೂಲಕ ಉಪಯುಕ್ತವಾದ ಮಾಹಿತಿಯನ್ನು ಸಹ ಸ್ವೀಪ್ ಕೊಡುತ್ತೆ. ಅಂಕಲ್, ನಾವು ನಮ್ಮ ಮತದಾತ ಜಂಕ್ಷನ್ ನಲ್ಲಿ ಪಿಂಕ್ ಬೂತ್ ಬಗ್ಗೆ ಹೇಳಿದ್ವಿ. ಹೌದು, ಈ ಬೂತ್ ಗಳನ್ನು ಮಹಿಳೆಯರೇ ನೋಡ್ಕೊಳ್ತಾರೆ, ಇದರಿಂದ ಮಹಿಳೆಯರಿಗೆ ಪ್ರೇರೇಪಣೆ ಆಗುತ್ತೆ. ನಿಜ ಅಂಕಲ್, ಇಷ್ಟೆಲ್ಲ ಸವಾಲುಗಳ ನಡುವೆ ನಮ್ಮ ಈ ದೇಶದ ನಾರಿ ಶಕ್ತಿ ಬಹಳ ಹುಮ್ಮಸ್ಸಿನಿಂದ ಈ ಪ್ರಜಾಪ್ರಭುತ್ವದ ಮತದಾನದ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ತಾ ಇರೋದನ್ನ ನೋಡಿದ್ರೆ ಬಹಳ ಸಂತೋಷ ಆಗುತ್ತೆ. ಖಂಡಿತ ಸಂತೋಷ ಆಗುತ್ತೆ. ಇದು ಕೇವಲ ಪಾಲ್ಗೊಳ್ಳುವಿಕೆ ಅಲ್ಲ, ಸಕ್ರಿಯ ಪಾಲ್ಗೊಳ್ಳುವಿಕೆ ಅಲ್ವಾ ಕಲ್ಪನಾ? ಹೌದು, ಅದಕ್ಕಾಗಿನೇ ಎಲೆಕ್ಟರ್ ಜೆಂಡರ್ ರೇಷಿಯೋ ಅಂದ್ರೆ ಮತದಾರರ ಲಿಂಗಾನುಪಾತದಲ್ಲಿ ತುಂಬಾ ಇಳಿಕೆ ಕಂಡು ಬಂದಿದೆ. ಅಂದ್ರೆ ಪ್ರತಿ 1,000 ಪುರುಷ ಮತದಾರರಿಗೆ ಹೋಲಿಸಿದ್ರೆ ಮಹಿಳಾ ಮತದಾರರ ಸಂಖ್ಯೆ ಹೆಚ್ಚು ಕಡಿಮೆ ಒಂದೇ ರೀತಿ ಇದೆ. ಈ ಸಾಧನೆಗಾಗಿ ನಮ್ಮ ಮತದಾತ ಜಂಕ್ಷನ್ ತಂಡದ ಪರವಾಗಿ ನಮ್ಮೆಲ್ಲ ಮಹಿಳಾ ಮತದಾರರಿಗೆ ದೊಡ್ಡ ಚಪ್ಪಾಳೆ ಸಿಗಲೇಬೇಕಲ್ವಾ? ಹೌದು. ನಾರಿ ಶಕ್ತಿಗೆ ಜಯವಾಗಲಿ. जब सबकी होगी भागीदारी, अरे सब माई बहन भौजाई की भी हरी होवे हिस्सेदारी. पढ़े लिखे युवा वर्ग तुम भी अब जागो, अरे चुनाव में वोट करो जिम्मेदारी से ना. ಸ್ನೇಹಿತರೆ, ಭಾರತ ಚುನಾವಣಾ ಆಯೋಗದ ಈ ಮತದಾತ ಜಂಕ್ಷನ್ ಕಾರ್ಯಕ್ರಮ ನಿಮ್ಗೆ ಹೇಗನ್ನಿಸ್ತು? ನಿಮ್ಮ ಅಭಿಪ್ರಾಯ ಹಾಗೂ ಸಲಹೆಗಳಿಗೆ ನಮ್ಮ ಸ್ವಾಗತ. ಭಾರತ್, ಈಗ ಪ್ರಶ್ನೋತ್ತರದ ಸಮಯ. ಕಳೆದ ಎಪಿಸೋಡ್ನಲ್ಲಿ ಯಾರು ವಿಜೇತರಾಗಿದ್ದಾರೆ ಅನ್ನೋದನ್ನ ಮೊದಲು ಹೇಳೋಣ. ಕಳೆದ ವಾರ ನಾವು ಕೇಳಿದ ಪ್ರಶ್ನೆ ಏನಂದ್ರೆ, ಭಾರತದಲ್ಲಿ ವಿವಿಪ್ಯಾಟ್ ಅನ್ನ ಮೊದಲ ಬಾರಿಗೆ ಯಾವಾಗ ಬಳಸಲಾಗಿತ್ತು? ಇದಕ್ಕೆ ಸರಿಯಾದ ಉತ್ತರ 4 ಸೆಪ್ಟೆಂಬರ್ 2013. ಸರಿಯಾದ ಉತ್ತರವನ್ನು ಕೊಟ್ಟು ವಿಜೇತರಾದವರೆಂದರೆ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ಗೊಂದೇನಹಳ್ಳಿ ಪೋಸ್ಟ್ನ ಲಿಂಗರಾಜು ಅವರು. ನಿಮಗೆ ನಮ್ಮ ಅಭಿನಂದನೆಗಳು ಲಿಂಗರಾಜು ಅವರೇ. ಭಾರತ ಚುನಾವಣಾ ಆಯೋಗದ ವತಿಯಿಂದ ನಿಮ್ಮ ಪುರಸ್ಕಾರ ನೀವು ಕೊಟ್ಟ ವಿಳಾಸಕ್ಕೆ ಆದಷ್ಟು ಬೇಗ ತಲುಪಲಿದೆ. ಇದರ ಜೊತೆಗೆ ಇನ್ನೊಂದು ವಿಷಯ ನಾವು ಹೇಳಲೇಬೇಕು. ಹಲವು ಮಂದಿ ಕೇಳುಗರು ಉತ್ತರ ಕಳಿಸುವಾಗ ತಮ್ಮ ಪೂರ್ತಿ ವಿಳಾಸವನ್ನ ಕಳಿಸೋದಿಲ್ಲ. ಇದರಿಂದಾಗಿ ಸರಿ ಉತ್ತರ ನೀಡಿದ ಮೇಲೂ ಕೂಡ ಅವರ ಹೆಸರು ಅಲ್ಲಿ ಆಯ್ಕೆಗೆ ಪರಿಗಣಿಸೋದಿಲ್ಲ. ಹಾಗಾಗಿ ಈ ಬಗ್ಗೆ ಮುಂದಿನ ಬಾರಿ ದಯವಿಟ್ಟು ಗಮನ ಇಟ್ಟುಕೊಂಡು ಕಳಿಸ್ಕೊಡಿ. ಇನ್ನು ಈ ವಾರದ ಪ್ರಶ್ನೆ. ಪ್ರಸ್ತುತ ಭಾರತ ಚುನಾವಣಾ ಆಯೋಗದ ಮಹಿಳಾ ರಾಷ್ಟ್ರೀಯ ಐಕಾನ್ ಅರ್ಥಾತ್ ಫಿಮೇಲ್ ನ್ಯಾಷನಲ್ ಐಕಾನ್ ಯಾರು? ಪ್ರಶ್ನೆಯನ್ನ ಮತ್ತೊಮ್ಮೆ ಕೇಳಿ. ಪ್ರಸ್ತುತ ಭಾರತ ಚುನಾವಣಾ ಆಯೋಗದ ಮಹಿಳಾ ರಾಷ್ಟ್ರೀಯ ಐಕಾನ್ ಅರ್ಥಾತ್ ಫಿಮೇಲ್ ನ್ಯಾಷನಲ್ ಐಕಾನ್ ಯಾರು? ನಿಮ್ಮ ಉತ್ತರವನ್ನು ಬರುವ ಸೋಮವಾರದ ಒಳಗೆ ನಮಗೆ ವಾಟ್ಸ್ಆಪ್ ನಂಬರ್ 9999031950ಗೆ ಕಳುಹಿಸಬೇಕು. ಇದರೊಂದಿಗೆ ನಮ್ಮ ಇವತ್ತಿನ ಮತದಾತ ಜಂಕ್ಷನ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಭಾರತ್ ಮತ್ತು ಭಾರತೀಯವರ ನಮಸ್ಕಾರ. ಒಕ್ಕೂಡಲು ಜನ ಓಟಿನೊಂದಿಗೆ ಓಟು ಆಗುವುದು ಲೋಕತಂತ್ರದ ಸಿಸ್ಟಮ್. ಮತದಾತ ಜಂಕ್ಷನ್, ಮತದಾರರ ಜಾಗೃತಿ ಸರಣಿ ಕೇಳಿದಿರಿ. ಆಯೋಜಕರು ಭಾರತ ಚುನಾವಣಾ ಆಯೋಗ. ಮತದಾತ ಜಂಕ್ಷನ್.